ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸೂರ್ಯನು ಹುಟ್ಟಿದ ತಕ್ಷಣವೇ ಕಿರಣಗಳನ್ನು ಸೃಷ್ಟಿಸಿ ಮುಳುಗುವಾಗ ಆ ಕಿರಣಗಳನ್ನು ತನ್ನೊಳಗೆ ಸೇರಿಸಿಕೊಳ್ಳುವಂತೆಯೇ ಆತ್ಮನು ಉದಯಿಸಿದ ತಕ್ಷಣವೇ ಇಂದ್ರಿಯಗಳ ಗುಣಗಳನ್ನು ಸೃಷ್ಟಿಸುತ್ತಾನೆ ಮತ್ತು ಕಾಲವಾಗುತ್ತಿದ್ದಂತೆಯೇ ಆ ಗುಣಗಳನ್ನು ತನ್ನೊಳಗೆ ಉಪಸಂಹಾರ ಮಾಡಿಕೊಂಡು ಪರಮಾತ್ಮನಲ್ಲಿ ಲೀನವಾಗುತ್ತಾನೆ. ಇಂತಹ ಸೃಷ್ಟಿಯ ವೈಚಿತ್ರ್ಯಗಳ ಬಗ್ಗೆ ಅರಿತುಕೊಳ್ಳೋಣ ಸತ್ಯದರ್ಶನದಲ್ಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯರಾದ ವೇದಾಂತಿಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಈ ಪ್ರಶ್ನೆ ಹಿಂದಿನ ಸಂಚಿಕೆಗಳಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಬಿಎಂ ಪ್ರಕಾಶ್ ಮತ್ತೆ ಲಲಿತಾ ಅವರು ಕೇಳ್ತಾ ಇದ್ದಾರೆ ಶ್ರೀನಗರ ಬೆಂಗಳೂರಿನಿಂದ. ಅವರು ಕೇಳಿರುವ ಪ್ರಶ್ನೆಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ಅಮರನಾಥದ ಬಗ್ಗೆ ಅರಿತುಕೊಂಡಿದ್ದಾಯ್ತು. ಈ ಸಂಚಿಕೆಯಲ್ಲಿ ಯಮುನೋತ್ರಿಯ ಬಗ್ಗೆ ತಾವು ತಿಳಿಸಿಕೊಡಬೇಕಾಗಿದೆ. ಯಮುನೋತ್ರಿ ಯಮುನೆಯ ಉಗಮಸ್ಥಾನ. ಯಾರು ಯಮುನೆ? ಯಾಕೆ ಆಕೆ ನದಿಯಾದಳು? ಆಕೆಗೆ ಇರತಕ್ಕಂತಹ ಮತ್ತೊಂದು ಹೆಸರೇನು? ಗಂಗೆಗೂ ಆಕೆಗೂ ಏನು ಸಂಬಂಧ? ಇವುಗಳನ್ನೆಲ್ಲ ಕುರಿತು ನೋಡಬೇಕು. ಯಮುನೋತ್ರಿ ಯಮುನೆ ಉದ್ಭವವಾಗುವ ಜಾಗ. ಬಹಳ ಕಡಿದಾಗಿದೆ, ಹತ್ತೋದು ಬಹಳ ಕಷ್ಟ. ಅದನ್ನು ಶಕ್ತಿ ಇದ್ದವ್ರು ನಡ್ಕೊಂಡು ಹತ್ತುತ್ತಾರೆ. 9-10 ಮೈಲುಗಳಿದೆ ಬೆಟ್ಟ, ಹೀಗೆ ಹತ್ತಬೇಕು. ಅದನ್ನು ಇನ್ನೂ ಜಾಸ್ತಿ ಇರಬಹುದು, ಇಲ್ಲ ಡೋಲಿಯಲ್ಲೋ ಅಥವಾ ಕುದುರೆ ಮೇಲೋ ಹೋಗಬೇಕಾಗುತ್ತೆ. ಆ ಗುಡ್ಡದ ಮೇಲೆ ಯಮುನೋತ್ರಿ ಇದೆ. ಆಶ್ಚರ್ಯ ಏನು ಅಂದರೆ, ಯಮುನೋತ್ರಿ ಹೋಗ್ತಾ ಇದ್ದಾಗೇನೆ ಅಲ್ಲಿ ಬಿಸಿಯ ಕುಂಡಗಳು, ಒಂದು ಬಟ್ಟೆಯಲ್ಲಿ ಅಕ್ಕಿಯನ್ನು ಕಟ್ಟಿ ಅದರೊಳಗೆ ಹಾಕಿಬಿಟ್ಟು ಒಂದಷ್ಟು ಕಾಲ ಬಿಟ್ಟೈತೆ ಅನ್ನ ಆಗಿಬಿಡುತ್ತೆ ಅಂತ. ಅಷ್ಟು ಬಿಸಿ 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 ಬಿಸಿಯಾದ ನೀರು, ಚಳಿಯೋ ಚಳಿ ಸುತ್ತಲೂ, ಆದರೆ ಅಲ್ಲಿ ಮಾತ್ರ ಬಿಸಿ ಕುಂಡ. ನದಿಯ ನೀರು ತುಂಬ ಶುಭ್ರವಾಗಿದೆ, ಬೆಳ್ಳಗೆ ನೊರೆಯೆಂದು ಕೂಡಿರತಕ್ಕಂತಹ ಶುದ್ಧ ಜಲ ಯಮುನೋತ್ರಿಯಲ್ಲಿ. ನಾವು ಈ ಕಾಶಿ ಗಂಗೆ ಇದೆಲ್ಲ ಮಾತಾಡ್ತೀವಿ, ಕಾಶಿ ಗಂಗೆನೂ ಕುಲುಗಡಿಸಿಟ್ಬಿಟ್ಟಿದ್ದೀವಿ. ಗಂಗಾ ನದಿ ಹೀಗೆ ಹರಿದ್ರೆ ಕಾಶಿ ಹತ್ತಿರ ಈ ಕಡೆ ಆ ಕಡೆ ಎಲ್ಲ ಮನೆಗಳಿದೆ, ಕಾರ್ಖಾನೆಗಳಿದೆ. ಹೀಗೆ ಕಾರ್ಖಾನೆಗಳಲ್ಲಿರ್ತಕ್ಕಂಥ ಕೊಳಕು, ಮನೆಗಳಲ್ಲಿರ್ತಕ್ಕಂಥ ಕೊಳಕೆಲ್ಲ ಈ ಗಂಗಾ ನದಿಗೆ ಬಂದು ಬೀಳುತ್ತೆ, ಅಮೇಧ್ಯ ಸಹಿತ. ಮತ್ತು ಕೆಟ್ಟದಾಗಿ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ನಮ್ಮ ದೇಹವನ್ನು ಅರೆ ಸುಟ್ಟಲ್ಲಿ ಹಾಕಿಬಿಟ್ರೆ ನಾವು ನೇರವಾಗಿ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅಂತ. ಹೀಗಾಗಿ ನಾವೇನಾದರೂ ಮುಳುಗಿದರೆ, ಏನಾದರೂ ಸಿಕ್ತು ಅಂತ ಹಿಡ್ಕೊಳ್ಳೋಕೆ ಹೋದರೆ ಇನ್ನೊಂದು ಹೆಣಾನೇ ಸಿಕ್ಬಿಟ್ರು ಸಾಧ್ಯತೆಗಳೆಲ್ಲ ಇರುತ್ತೆ. ಪ್ರೇಕ್ಷೆಯಿಂದ ಹೇಳಿದ್ರೂ ಅಲ್ಲಿರೋ ಸ್ಥಿತಿ ಹಾಗೇನೆ. ಯಮುನೋತ್ರಿ ಬಗ್ಗೆ ಮಾತಾಡ್ತಾ ಇದೆಯಾ, ಗಂಗೆ ವಿಷಯ ಮಾತಾಡ್ದೆ ಅಂದರೆ, ಏನಾದರೂ ಶುದ್ಧ ಜಲವನ್ನು ಶುದ್ಧ ಗಂಗೆಯನ್ನು ನಾವು ನೋಡಬೇಕಾದ್ರೆ ಯಮುನೋತ್ರಿ ಹತ್ರಕ್ಕೆ ಹೋಗಬೇಕು ಅಂತ. ಯಮುನೋತ್ರಿ ಅಥವಾ ಗಂಗೋತ್ರಿ ಹತ್ರಕ್ಕೆ ಹೋಗಬೇಕು. ಕಾಶಿಯ ನದಿಯಲ್ಲಿ, ಕಾಶಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಲ್ಲರೂ ರೋಗ ಬರುತ್ತೆ ಏನೋ ಅನ್ನೋ ಹೆದರಿಕೆ ಆಗಿಬಿಡುತ್ತೆ, ಅಷ್ಟು ಕೊಳಕಾಗಿಬಿಟ್ಟಿದೆ. ಏನೋ ಪ್ರಧಾನಮಂತ್ರಿಯವರ ಗಂಗಾ ಶುದ್ಧಿ ನಡೀತಾ ಇದೆ, ಆಗಬಹುದು, ಶುದ್ಧಿ ಆಗಬಹುದು ಅಂತ ಕಾಣುತ್ತೆ. ಇರಲಿ, ಗಂಗೆಯನ್ನು ಎಷ್ಟು ಕೆಡಿಸ್ಬೇಕೋ ಅಷ್ಟು ಕೆಡಿಸ್ಬಿಟ್ಟಿದ್ದೀವಿ ನಾವು. ಈ ಯಮುನೋತ್ರಿ ಹೋಗ್ಬೇಕಂತೆ. ಯಮುನೋತ್ರಿ ಹುಟ್ಟತಕ್ಕಂಥ ಜಾಗ ಸಪ್ತರ್ಷಿಕುಂಡವೋ ಏನೋ ಹೇಳ್ತಾರೆ, ಅದನ್ನು ಅಲ್ಲಿ ಹೋದರೆ ಅದು ನಿಜವಾಗಿಯೂ ಯಮುನೆ ಹುಟ್ಟತಕ್ಕಂಥ ಜಾಗ ಅಂತ ಹೇಳ್ತಾರೆ. ಹಾಗಾದರೆ ಈ ಯಮುನೆ ಯಾರು ಅಂದರೆ, ಈಕೆ ಸೂರ್ಯನ ಮಗಳು. ಸೂರ್ಯನಿಗೆ ಸೌಮ್ಯ ಅನ್ನತಕ್ಕಂತಹ ಹೆಂಡತಿ, ಅವನಿಗೆ ಇಬ್ಬರು ಮಕ್ಕಳು, ಇಬ್ಬರು ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಯಮಧರ್ಮರಾಯ ಹಾಗೂ ಮನುಮಹಾರಾಜ ಅನ್ನತಕ್ಕಂತಹ ಇಬ್ಬರು ಗಂಡು ಮಕ್ಕಳು, ಮಗಳು ಯಮುನೆ ಅಂತ. ಅವನ ಹೆಂಡತಿ ಸೌಮ್ಯ. ಈ ಸೂರ್ಯ ಅತ್ಯಂತ ಕಾಮುಕನಾಗಿ ಹೆಂಡತಿಯನ್ನು ಭೋಗಿಸ್ತಾ ಇದ್ದ, ಮೊದಲೇ ಬಿಸಿ, ಜೊತೆಗೆ ಬಹಳಷ್ಟು ಬಾರಿ. ಅದನ್ನು ಹೆಂಡತಿಯಾಗಿರತಕ್ಕಂಥ ಸೌಮ್ಯ ತಟ್ಟಿಕೊಳ್ಳಲಾರದೆ
ತನ್ನ ಛಾಯೆ ಅಂದ್ರೆ ಅವಳ ನೆರಳಿಗೆ ಜೀವ ಕೊಟ್ಟು ಅವಳನ್ನ ಸೃಷ್ಟಿ ಮಾಡಿ ತನ್ನ ಹಾಗೆಯೇ ರೂಪವನ್ನು ಅವಳಿಗೆ ಕೊಟ್ಟು ಗಂಡನ ಬಿಸಿಯ ಅಪ್ಪುಗೆಯನ್ನು ತಪ್ಪಿಸಿಕೊಂಡು ಓಡಿ ಹೋಗ್ಬಿಟ್ಲು ಅವಳು ಹೀಗಾಗಿ ಈ ಛಾಯೆ ಸೂರ್ಯನಿಗೆ ಗೊತ್ತಾಗಿಲ್ಲ ಆಮೇಲೆ ಗೊತ್ತಾಗುತ್ತೆ ಮುಂದಿನ ಕಥೆ ಬೇರೆ ಅದಕ್ಕೆ ಹೋಗಲ್ಲ ನಾನು ಹೀಗಾಗಿ ಈ ಛಾಯೆ ಹುಟ್ಟತಕ್ಕಂಥವನ್ನ ಶನೈಶ್ಚರ ಈ ಛಾಯೆ ಪ್ರಾರಂಭದಲ್ಲಿ ಈ ಯಮಧರ್ಮರಾಯನನ್ನ ಮನುವನ್ನ ಯಮುನೆಯನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಯಾವಾಗ ಅವಳೆಯೇ ಶನೈಶ್ಚರ ಹುಟ್ಟಿಬಿಟ್ಟನೋ ಆಗ ಸ್ವಲ್ಪ ಗಲಾಟೆ ಶುರುವಾಯಿತು ಆ ಯಮನಿಗೂ ಆ ಛಾಯೆಗೂ ಘರ್ಷಣೆ ಆಯಿತು ನಿನ್ನ ಕಾಲು ಹುಳಿತೋಗ್ಲಿ ಅಂತ ಶಾಪ ಆಯಿತು ಇತ್ಯಾದಿ ಏನೇನೋ ಆಯಿತು ಆ ಕಥೆಗೆ ನಾನು ಹೋಗ್ತಾ ಇಲ್ಲ ಈ ಎಲ್ಲ ಸಾಂಸಾರಿಕ ಈತಿಬಾಧೆಗಳನ್ನು ನೋಡಿದಂತಹ ಯಮುನೆ ನಾನಿಲ್ಲಿರಲ್ಲ ಭೂಲೋಕದಲ್ಲಿ ನದಿಯಾಗಿ ಹರಿದು ಬಿಡ್ತೀನಿ ಅಂತ ಬಂದ್ಬಿಟ್ಟು ಹೀಗಾಗಿ ಯಮುನೆಯ ಉದ್ಭವ ಅಲ್ಲಿ ಆಯಿತು ಅಂತ ಅವಳು ಹುಟ್ಟಿರತಕ್ಕಂತಹ ಪರ್ವತ ಅದರ ಹೆಸರು ಕಲಿಂದ ಅಂತ ಆದ್ದರಿಂದ ಆಕೆಗೆ ಕಾಲಿಂದಿ ಅಂತಲೂ ಒಂದು ಹೆಸರು ಬಂತು ಯಮುನೋತ್ರಿಗೆ ಹೋದರೆ ಅಲ್ಲಿ ಎರಡು ಪ್ರತಿಮೆಗಳಿದೆ ಒಂದು ಬಿಳಿ ಬಣ್ಣದ ಪ್ರತಿಮೆ ಒಂದು ಕಪ್ಪು ಬಣ್ಣದ ಪ್ರತಿಮೆ ಈ ಬಿಳಿ ಬಣ್ಣದ ಪ್ರತಿಮೆಯನ್ನು ಗಂಗಾನದಿ ಅಂತ ಕರೀತಾರೆ ಕಪ್ಪು ಬಣ್ಣದ ಪ್ರತಿಮೆಯನ್ನು ಕಾಲಿಂದಿ ಯಮುನೆ ಅಂತ ಕರೀತಾರೆ ಅದೆರಡು ಆಮೇಲೆ ಆ ಬೆಟ್ಟದ ಈ ಭಾಗಕ್ಕೆ ಬಂದರೆ ಎರಡೂ ಸೇರುತ್ತೆ ಯಮುನೆ ಮತ್ತು ಗಂಗೆ ವಾಸ್ತವವಾಗಿ ತಪ್ಪೇ ಅಂತ ತಿಳ್ಕೊಂಡಿದ್ದಾರೆ ಅಂದರೆ ಕಾಲಿಂದಿ ಅಂದರೆ ಕಪ್ಪುಗಿರತಕ್ಕಂಥ ನದಿ ಅಂತ ಅಂದುಕೊಂಡಿದ್ದಾರೆ ಅದು ತಪ್ಪು ಅದರಿಂದಲೇ ಕಪ್ಪು ಪ್ರತಿಮೆಯಲ್ಲಿ ಇಟ್ಟಿರೋದು ಯಾರು ಕಪ್ಪು ಪ್ರತಿಮೆಯನ್ನು ಯಮುನೆಗಾಗಿಯಲ್ಲಿ ಯಮುನೋತ್ರಿಯಲ್ಲಿ ಇಟ್ಟಿದ್ದಾರೋ ಅವರು ಕಾಲಿಂದಿ ಎನ್ನು ಪದವನ್ನು ತಪ್ಪಾಗಿ ತಿಳ್ಕೊಂಡು ಇಟ್ಬಿಟ್ಟಿದ್ದಾರೆ ಕಾಲಿಂದಿ ಅಂದರೆ ಕಪ್ಪುಗಿರೋಳು ಅನ್ನೋ ಅರ್ಥದಲ್ಲಿ ಅಲ್ಲ ಹಾಗೆ ನೋಡಿದರೆ ನಾವು ಯಮುನೋತ್ರಿಯಿಂದ ಯಮುನೋತ್ರಿ ಪರಿಶುಭ್ರವಾಗಿರ್ತಾಳೆ ಆದರೆ ಜನ ತಪ್ಪು ತಿಳ್ಕೊಂಡೋದು ಯಮುನೋತ್ರಿ ಕಪ್ಪುಗಿದ್ದಾಳೆ ಅಂತಂತ ಆದ್ರಿಂದ ಕಬ್ಬೊಂಬೆಯಲ್ಲಿ ಇಟ್ಬಿಟ್ಟಿದ್ದಾರೆ ಕಲಿಂದ ಪರ್ವತದಲ್ಲಿ ಹುಟ್ಟಿದ್ದರಿಂದ ಕಾಲಿಂದಿ ಹೆಸರು ಬಂತೆ ಆಗಲಿ ಯಮುನಾ ನದಿಯ ಹಾಗಲ್ಲ ಮತ್ತು ಯಮುನೋತ್ರಿಯ ವೈಶಿಷ್ಟ್ಯ ಏನೊಂದು ಹೇಳಲೇಬೇಕು ಅಂದರೆ ಶ್ರೀಕೃಷ್ಣ ತನ್ನ ಬಾಲ್ಯವನ್ನು ತನ್ನ ರಾಸಕ್ರೀಡೆಯನ್ನು ಗೋಪಿಕೆಯರ ಜೊತೆಗೆ ವಿಹರಿಸಿದ್ದನ್ನು ತನ್ನ ಆಟಪಾಠಗಳನ್ನೆಲ್ಲ ಮಾಡಿದ್ದು ಯಮುನಾ ನದಿ ತೀರದಲ್ಲೇನೆ ಹೀಗಾಗಿ ಅವನನ್ನು ಯಮುನಾ ತೀರ ವಿಹಾರಿ ಅಂತ ಕರೀತಾರೆ ಕೃಷ್ಣನನ್ನು ಅಷ್ಟೇ ಅಲ್ಲ ಬಲರಾಮನಿಗೂ ಯಮುನೆಗೂ ಬಹಳ ಸಂಪರ್ಕ ಉಂಟು ಈ ಬಲರಾಮ ವಾರುಣಿ ಎನ್ನತಕ್ಕಂಥ ಮದ್ಯವನ್ನು ಸೇವನೆ ಮಾಡಿಬಿಟ್ಟು ಯಮುನೆಯನ್ನು ಕರೀತಾನೆ ಏ ಬಾಯಿಲೆ ಅಂತ ಯಮುನೆ ಏನು ಕೊಡ್ತಾನೆ ಕುಡುಕ ಕರೆದೇನೆ ಯಾಕಷ್ಟು ಬೆಲೆ ಕೊಡಬೇಕು ಅಂತ ಬಲರಾಮ ತನ್ನ ನೇಗಿಲನ್ನು ಹಾಕಿ ಎಳೀತಾನೆ ಅವಾಗ ಹೆದರ್ಕೊಂಡ್ಬಿಟ್ಟೆ ಬಡ 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 ರಕ್ಷಣೆ ಕೊಡಪ್ಪ ಅಂತೆಲ್ಲ ಕೇಳ್ತಾಳೆ ಇನ್ನೊಂದು ಅಂಶ ಯಮುನೆಯ ಬಗ್ಗೆ ಹೇಳಬೇಕಾಗಿದ್ದರೆ ನಮಗೆ ನಕ್ಷತ್ರವಾಗಿರತಕ್ಕಂಥ ಒಬ್ಬ ರಾಜ ಗೊತ್ತ ಧ್ರುವ ಧ್ರುವ ಬುದ್ಧಿವಂತೇನೆ ಆ ಧ್ರುವ ತಪಸ್ಸು ಮಾಡಿದ್ದು ಈ ಯಮುನೋತ್ರಿಯಲ್ಲಿ ಯಮುನಾ ನದಿ ಪಕ್ಕದಲ್ಲಿ ಇಷ್ಟೆಲ್ಲ ಯಮುನೋತ್ರಿಯ ಬಗ್ಗೆ ಉಂಟು ಬಹುಶಃ ಸದ್ಯಕ್ಕೆ ಸಾಕು ಅಂತ ಕಾಣುತ್ತೆ ಈ ಪ್ರಶ್ನೆ ಮಂಚಾಲಿ ಡಂಬಳ ಅವ್ರು ಕೇಳ್ತಾ ಇದ್ದಾರೆ ಬಾಗಲಕೋಟೆಯಿಂದ ಭಾರತ ದೇಶದಲ್ಲಿ ಸಾಕಷ್ಟು ಮತಗಳು ಬಂದವು ಆದರೆ ಎಲ್ಲಾ ಮತ ಸ್ಥಾಪಕರಲ್ಲಿ ಒಮ್ಮತವಿಲ್ಲ ಬೌದ್ಧನ ತತ್ವ ಶಂಕರಾಚಾರ್ಯರಿಗೆ ರುಚಿಸಲಿಲ್ಲ ಅದರಂತೆ ಶಂಕರ ಮತವನ್ನು ಮಧ್ವರು ಒಪ್ಪಲಿಲ್ಲ ಮಧ್ವರ ಮತವನ್ನು ವೀರಶೈವರು ಒಪ್ಪುವುದಿಲ್ಲ ಗೊಂದಾವಲೇಕರ ಚೈತನ್ಯ ಮಹಾರಾಜರ ನಾಮಸ್ಮರಣೆಯನ್ನು ಕೆಲವರು ಒಪ್ಪುವುದಿಲ್ಲ ಸ್ವಾಮಿ ವಿವೇಕಾನಂದರು ಎಲ್ಲಿಯಾದರೂ ರಾಧಾಕೃಷ್ಣನ ಭಜನೆ ಮಾಡುವವರನ್ನು ಕಂಡರೆ ಕಂಬಕ್ಕೆ ಕಟ್ಟಿ ಹೊಡೆಯಿರಿ ಎಂದು ಬರೆದದ್ದನ್ನು ಅವರದೇ ಆಗಿರುವಂತಹ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೇನೆ ಹೀಗೆ ಮತಗಳ ಬಗ್ಗೆ ನೋಡಿದಾಗ ಎಲ್ಲರೂ ಸ್ವಲ್ಪ ಸ್ವಲ್ಪ ಮೆಚ್ಚುಗೆಯಾಗುತ್ತಾರೆ ಹೀಗಾಗಿ ನಿಜವಾಗಿಯೂ ವೈರಾಗ್ಯವನ್ನು ಹೊಂದಬೇಕೆಂದು ಆಸೆ ಇರುವ ನನಗೆ ಸರಿಯಾದ ಮಾರ್ಗ ಕಾಣ್ತಾ ಇಲ್ಲ ಆದ್ದರಿಂದ ದಯವಿಟ್ಟು ನನ್ನ ಸಂಶಯವನ್ನು ಬಗೆಹರಿಸಿ ವಾದಿರಾಜರು ತಮ್ಮ ಒಂದು ಕಾವ್ಯದಲ್ಲಿ ಮಿಥ್ಯ ವಚನವ ನುಡಿಯುವ ಶಂಕರನಿಗೆ ಪವನಕುಮಾರನ ಗದಾ ಪ್ರಹಾರದಿಂದಲೇ ಮೋಕ್ಷವಾಯಿತು ಅಂತ ಬರೆದಿದ್ದಾರೆ ಇದು ಸರಿನಾ ಸರಿಯೇ ಇದು ಅಂತ ಕೇಳ್ತಾ ಇದ್ದಾರೆ ಅವರು ಎರಡು ಭಾಗ ಇದೆ ಇದರಿಗೆ ಒಂದು ಮತಾಚಾರ್ಯರುಗಳೆಲ್ಲರೂ ಅನ್ಯ ಮತಗಳನ್ನ ಖಂಡಿಸಿದ್ದಾರೆ ಅದೇ ಶುರು ಮಾಡೋದು ಯಾವಾಗ ಏನು ಮೊದಲಿದು ಭಾರತದಲ್ಲಿ ಸಾಕಷ್ಟು ಮತಗಳು ಬಂದವು ಆದರೆ ಎಲ್ಲ ಮತಸರಲ್ಲಿ ಹತ್ತು ಪ್ರತಿಭೆ ಇರ್ತದೆ ಹತ್ತು ವಿಧವಾಗಿರ್ತಕ್ಕಂಥ ಚಿಂತನೆ ಮಾಡಬಹುದು ಅದಕ್ಕೆ ತಪ್ಪಿಲ್ಲ ಆದರೆ ಅವ್ರು ಹೇಳ್ತಾ ಇರೋದು ಖಂಡಿಸಿದ್ದಾರೆ ಅಂತ
ಶ್ರೀ ಶ್ರೀ ಶಂಕರ ಭಗವತ್ಪಾದರು ಬೌದ್ಧ ಧರ್ಮವನ್ನು ಖಂಡಿಸಿದರು. ಶ್ರೀ ಶ್ರೀ ಶಂಕರಾಚಾರ್ಯರ ಮಾತನ್ನ ಶ್ರೀಮನ್ ಮಧ್ವಾಚಾರ್ಯರು ಒಪ್ಪಲಿಲ್ಲ. ಹೀಗೆ ಹೇಳ್ತಾ ಹೋಗ್ತಾರೆ ಅವರು. ಯಾರು ಇವರು? ಮಂಚಾಲಿ ಡಂಬಳ ಅವರು. ಮಂಚಾಲಿ ಡಂಬಳ ಅವರೇ ಇದರಲ್ಲಿ ತಪ್ಪಿಲ್ಲ. ಈಗ ಬುದ್ಧ ಏನೋ ಒಂದು ದರ್ಶನವನ್ನು ಮಾಡಿದ, ಶ್ರೀ ಶ್ರೀ ಶಂಕರ ಭಗವತ್ಪಾದರು ಮತ್ಯಾವುದೋ ಒಂದು ದರ್ಶನವನ್ನು ಮಾಡಿದ್ರು, ಶ್ರೀಮನ್ ಮಧ್ವಾಚಾರ್ಯರು ಇನ್ಯಾವುದೋ ದರ್ಶನ ಮಾಡಿದ್ರು, ಶ್ರೀ ಶ್ರೀ ರಾಮಾನುಜಾಚಾರ್ಯರು ಯಾವುದೋ ಇನ್ನೊಂದು ಮಾಡಿದ್ರು, ನವನಾಥರು ಇನ್ಯಾವುದನ್ನು ಮಾಡಿದರು. ಹಾಗೆ ಮಾಡಿದಾಗ ಮಾಡಿದವರಿಗೆ ತಾವು ಹೇಳಿದ್ದು ಸರಿ ಅಂತ ಅನ್ನಿಸ್ತು. ಹೀಗಾಗಿ ಮತ್ತೊಬ್ಬರು ಹೇಳಿದ್ದು ಇವರ ದೃಷ್ಟಿಯಲ್ಲಿ ಸರಿಯಿಲ್ಲ ಅಂತ ಹೇಳಿದಾಗ, ಉದಾಹರಣೆ ಶ್ರೀ ಶ್ರೀ ಶಂಕರ ಭಗವತ್ಪಾದರನ್ನೇ ತಗೊಳ್ಳೋಣ. ಅವರು ಬ್ರಹ್ಮಸೂತ್ರಗಳ ಚಿಂತನೆಯನ್ನು ಮಾಡ್ತಾ ಇದ್ದಾಗ ಬುದ್ಧ ಹೇಳಿದಂತಹ ಕೆಲವು ಸಂದರ್ಭಗಳನ್ನು ಪೂರ್ವಮೀಮಾಂಸಾಚಾರ್ಯರುಗಳು ಹೇಳಿದ ಸಂದರ್ಭವನ್ನು ಅವರು ಟೀಕೆ ಮಾಡ್ತಾರೆ. ತಪ್ಪು ಅಂತ ನನಗೆ ಅನಿಸೋದಿಲ್ಲ. ಹಾಗೆ ನೋಡಿದರೆ 100 ಟೀಕೆಗಳಲ್ಲಿ 98 ಟೀಕೆಗಳು ಪೂರ್ವಮೀಮಾಂಸೆಗೆ ಸಂಬಂಧಪಟ್ಟಿದ್ದು, ಬುದ್ಧನಿಗಲ್ಲ. 100ರಲ್ಲಿ ಬುದ್ಧನ ಬಗ್ಗೆ ಟೀಕೆ ಮಾಡೋದು ಎರಡೇ ಅವರು. ಅದ್ರ ಬಾಳಗಾರ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರೆ ಶ್ರೀ ಶ್ರೀ ಶಂಕರಾಚಾರ್ಯರು ಬೌದ್ಧ ಧರ್ಮವನ್ನು ಹೊಡೆದಾಕ್ಬಿಟ್ರು ಅಂತ. ಅವೆಲ್ಲ ಸುಳ್ಳು, ಅದೇನೇ ಇರಲಿ. ಹಾಗೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಮಂಡನೆ ಮಾಡಿದಂತಹ ಅದ್ವೈತ ಸಿದ್ಧಾಂತವನ್ನು ಶ್ರೀಮನ್ ಮಧ್ವಾಚಾರ್ಯರು ಅವರದೇ ಆದ ಕಾರಣಗಳಿಂದ ವಿರೋಧಿಸಿದ್ದಾರೆ. ಅದು ಏನು ತಪ್ಪು ಅಂತ ನನಗೆ ಅನಿಸೋದಿಲ್ಲ. ಅದೇ ರೀತಿ ವೀರಶೈವ ಸಂಸ್ಥಾಪಕರು ಶ್ರೀಮನ್ ಮಧ್ವಾಚಾರ್ಯರ ವೈಷ್ಣವ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿ ಅವರ ಶೈವ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ, ಅದು ತಪ್ಪು ಅಂತ ಅನಿಸೋದಿಲ್ಲ. ಆದ್ದರಿಂದ ಪ್ರತಿಭಾನ್ವಿತರಾಗಿರತಕ್ಕಂತಹವರು, ದಾರ್ಶನಿಕರಾಗಿರತಕ್ಕಂತಹವರು ತಾವು ಕಂಡಂತಹ ದಾರ್ಶನಿಕ ಸಿದ್ಧಾಂತವನ್ನು ಮಂಡನೆ ಮಾಡಬೇಕಾಗಿದ್ದಾಗ ಅವರ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವ, ಅವರು ಒಪ್ಪದ ಸಿದ್ಧಾಂತವನ್ನು ತಪ್ಪು ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಆ ಖಂಡನೆಯ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾದಿಲ್ಲ, ಅದು ಬಹಳ ಸಹಜ. ಅದು ಸಹಜವಾಗಿರುವುದರಿಂದ ಇವರು ಪ್ರತಿಭಾವಂತ ಹೇಳಿದ್ರೆ ಬೇರೊಂದು ಶಾಖೆ ಅದ್ಭುತವಾಗಿ ಹುಟ್ಟುಬಿಡುತ್ತೆ. ಆದರೆ ನಿಮ್ಮ ಕಾಗದದಲ್ಲಿ ಕೊನೆಯ ಭಾಗ ಸ್ವಲ್ಪ ಅಪ್ರಿಯವಾಗಿರತಕ್ಕಂಥದ್ದು. ಅಲ್ಲಿ ಏನು ಕೊನೆ ಯಾರು ಯಾರನ್ನ ಬೈದ್ರು ಅಂತ ಹೇಳಿದ್ದಾರೆ? ವಾದಿರಾಜರು ಹೇಳಿದ್ದಾರೆ ಅಂತ, ತಮ್ಮ ಒಂದು ಕಾವ್ಯದಲ್ಲಿ ಮಿಥ್ಯ ವಚನವ ನುಡಿಯುವ ಶಂಕರನಿಗೆ ಪವನ ಕುಮಾರನ ಗದಾ ಪ್ರಹಾರದಿಂದಲೇ ಮೋಕ್ಷವಾಯಿತು ಅಂತ ಹೇಳಿದ್ದಾರೆ. ಇಲ್ಲಿ ಯಾರು? ವಾದಿರಾಜರು. ವಾದಿರಾಜರು ಸಿದ್ಧಾಂತ ಒಂದರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ವ್ಯಕ್ತಿಯೇ ಬರೆ ಮಾಡ್ತಾ ಇಲ್ಲ. ವಚನವ ನುಡಿಯುವ ಶಂಕರನಿಗೆ ಪವನಕುಮಾರನ ಗದಾಪ್ರಹಾರದಿಂದ ಮೋಕ್ಷ. ಪವನಕುಮಾರ ಅಂದ್ರೆ ಆಂಜನೇಯ ಅಂತ. ಆಂಜನೇಯ ಗದೆ ತಗೊಂಡು ಹೊರಗಣೆಯ. ಯಾರಿಗೆ? ಮಿಥ್ಯಾವಚನವ ನುಡಿಯುವ ಶಂಕರನಿಗೆ. ಯಾರು ಈ ಶಂಕರ? ಏನು ಕೈಲಾಸದಲ್ಲಿ ಇರ್ತಕ್ಕಂಥ ಈಶ್ವರನೇ. ಈಶ್ವರನ ಹೊಡೆಯೋಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಆಂಜನೇಯ ಈ ಬ್ರಹ್ಮ ವಿಷ್ಣು ಮಹೇಶ್ವರದು ಒಂದು ಹಂತ ಅಂತ ಅದು ಕೆಳಗಿರ್ತಕ್ಕಂಥವನು. ತ್ರಿಮೂರ್ತಿಗಳನ್ನು ಹೊಡೆಯತಕ್ಕಂಥ ದುಷ್ಟನೂ ಅಲ್ಲ, ರಾಕ್ಷಸನೂ ಅಲ್ಲ. ಆದ್ದರಿಂದ ಪವನಕುಮಾರ ಆಂಜನೇಯ ಕೈಲಾಸವಾಸಿಯಾಗಿರತಕ್ಕಂಥ ಕೈಲಾಸಾಧ್ಯಕ್ಷನಾಗಿರತಕ್ಕಂಥ ಈಶ್ವರನಿಗೆ ಗದಾ ಪ್ರಹಾರ ಮಾಡ್ತಾನೆ ಅನ್ನುವುದು ವಾದಿರಾಜರ ಅಪೇಕ್ಷೆ ಅಲ್ಲ. ಹಾಗಾದರೆ ಯಾರು ಅಂದರೆ ಉಳಿದಿರೋದು ಶ್ರೀ ಶ್ರೀ ಶಂಕರಾಚಾರ್ಯರು. ವಾದಿರಾಜರು ದ್ವೈತ ಸಿದ್ಧಾಂತದ ಯತಿಗಳು. ಅವರು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡನೆ ಮಾಡುತ್ತಾ ಅದ್ವೈತ ಸಿದ್ಧಾಂತದ ಬಗ್ಗೆ ಟೀಕೆ ಮಾಡಿದ್ರೆ ತಪ್ಪಿಲ್ಲ, ಅವರಿಗೆ ಅಧಿಕಾರ ಇದೆ. ಯಾಕೆಂದ್ರೆ ಅವರು ತಮ್ಮದೇ ಆದ ಒಂದು ದರ್ಶನವನ್ನು ಮಂಡನೆ ಮಾಡ್ತಾ ಇದ್ದಾರೆ, ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಅವರು ವ್ಯಕ್ತಿ ನಿಂದನೆಯನ್ನು ಮಾಡಿದರೆ ಅದು ಸರಿಯಲ್ಲ. ಈಗ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಬೌದ್ಧ, ನೀವು ಶ್ರೀ ಶ್ರೀ ಶಂಕರ ಭಗವತ್ಪಾದರ ಭಾಷ್ಯಗಳನ್ನು ನೋಡಿದಾಗ, ಅವರು ಬೌದ್ಧ ದರ್ಶನವನ್ನು ಚಿಂತನೆ ಮಾಡಿದಾಗ ಬೌದ್ಧ ದರ್ಶನದ ಬಗ್ಗೆ ಚರ್ಚೆ ಮಾಡ್ತಾರೆ, ಇವನ ಬುದ್ಧನ ಬಗ್ಗೆ ಟೀಕೆ ಮಾಡಲ್ಲ ಅವರು. ಹೀಗಾಗಿ ನಾವು ಚರ್ಚೆ ಮಾಡಬೇಕಾಗಿದ್ದ ನಮಗೊಂದು ಗೌರವ ಬೇಕು, ನಾವೊಂದು ಮರ್ಯಾದೆಯ ಮಿತಿಯಲ್ಲಿ ಚರ್ಚೆಯನ್ನು ಮಾಡಬೇಕು. ಉದಾಹರಣೆಗೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಮಂಡನ ಮಿಶ್ರಾಚಾರ್ಯರು ಇಬ್ಬರು ಚರ್ಚೆ ಮಾಡ್ತಾರಲ್ಲ, ಆ ಇಬ್ಬರೂ ಚರ್ಚೆ ಮಾಡಿದಾಗ ಮಂಡನ ಮಿಶ್ರರಾಗಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರಾಗಲಿ ಪರಸ್ಪರ ದೂಷಣೆ ಮಾಡತಕ್ಕಂಥ ಮಾತುಗಳನ್ನಾಡೋದಿಲ್ಲ. ಅಲ್ಲಿ ಚರ್ಚೆ ವಿವರಣೆ ಬರ್ತದೆ. ಇಬ್ಬರ ಮುಖವು ಕಂದಲಿಲ್ಲ, ಇಬ್ಬರು ಬೆವರಲಿಲ್ಲ, ಇಬ್ಬರು ಕಾಲ ತಗೊಳ್ಳಲಿಲ್ಲ, ಇಬ್ಬರು ಮಾತಪ್ಪಲಿಲ್ಲ, ಇಬ್ಬರು ನಗುತ್ತಾರಾಗಿತಾರೆ, ಆ ನೀರನ್ನು ಖಂಡಿಸ್ತಾ ಇದ್ದರು ಅಂತ. ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ಆಂಜನೇಯ ಗದೆ ತಗೊಂಡು ಹೊಡೆದ,
ಹೊಡೆದ್ರೇನೆ ಮೋಕ್ಷ ಸಿಗುತ್ತೆ ಅನ್ನತಕ್ಕಂತಹ ಅವಹೇಳನಕಾರಿಯಾಗಿರತಕ್ಕಂತಹ ಮಾತುಗಳನ್ನು ಅವರು ಆಡಿದ್ದರೆ ಅದನ್ನು ವ್ಯಕ್ತಿ ನಿಂದನೆ ಅಂತ ಕರಿಬೇಕಾಗುತ್ತೆ. ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಬಗ್ಗೆ ಆ ರೀತಿ ವ್ಯಕ್ತಿ ನಿಂದನೆ ಮಾಡತಕ್ಕಂಥದ್ದು ಒಳ್ಳೆಯ ಖಂಡನೆ ಅಲ್ಲ, ಅದು ಸಭ್ಯ ಖಂಡನೆ ಅಲ್ಲ. ಅದು ಇನ್ನು ಎರಡನೇ ಭಾಗ, ಅದು ಸುಳ್ಳು ಮಿಥ್ಯಾ ವಚನವ ನುಡಿವ ಶಂಕರ ಅಂತ ಹೇಳಿದ್ದಾರೆ. ಶ್ರೀ ಶ್ರೀ ಶಂಕರ ಭಗವತ್ಪಾದರು ಸತ್ಯವಚನವನ್ನು ನುಡಿದಿದ್ದು, ಅವರು ಅವರ ಇಡೀ ಸಿದ್ಧಾಂತದಲ್ಲಿ ಮಿಥ್ಯಾವಾದವನ್ನು ಖಂಡಿಸಿದರು. ಜಗತ್ತು ಅನ್ನತಕ್ಕಂಥದ್ದು ಮಿಥ್ಯೆ ದೊಡ್ಡ ಸತ್ಯ, ಅದು ಪಾರಮಾರ್ಥಿಕ ಸತ್ಯ. ಪಾರಮಾರ್ಥಿಕ ಅಂದರೆ ಪರಮಾತ್ಮನ ನಿತ್ಯ ಸತ್ಯ ಶುಭ ಶುಭ್ರ ಶುದ್ಧ ಮಂಗಳ ಸ್ವರೂಪ ಒಂದೇ ಸತ್ಯವಾಗಿರತಕ್ಕದ್ದು. ನಾವೆಲ್ಲ ಬರೀ ಭ್ರಮೆಯಲ್ಲಿದ್ದೇವೆ, ಇವತ್ತಿರ್ತೀವಿ ನಾಳೆ ಹೋಗ್ತೀವಿ. ಈ ಇಡೀ ಪ್ರಕೃತಿಯು ಇವತ್ತು ಸತ್ಯವಾಗಿ ಕಾಣುತ್ತೆ, ನಾಳೆ ಇರೋದೇ ಇಲ್ಲ, ಸುಳ್ಳಾಗಿ ಕಾಣುತ್ತೆ. ನಾವು ಬಾಲ್ಯದಲ್ಲಿ ಸತ್ಯವಾಗಿದ್ದೀವಿ, ಯುವಕರಾದಾಗ ಆ ಬಾಲ್ಯ ಸುಳ್ಳಾಗಿ ಹೋಯಿತು, ಮುದುಕರಾದಾಗ ಈ ಯೌವನ ಸುಳ್ಳಾಗಿ ಹೋಯಿತು. ಆದ್ದರಿಂದ ಇದೆಲ್ಲ ಸುಳ್ಳು ಅನ್ನೋದ್ರಲ್ಲಿ ಮಿಥ್ಯೆ ಅಂತ ಕರೆಯೋಣ. ಮಿಥ್ಯೆ ಅರ್ಥ ಏನಪ್ಪ ಅಂದರೆ ಕೆಲವು ಕಾಲದಲ್ಲಿ ಸತ್ಯವಾಗಿ ಕಂಡು ಅನಂತರ ಸುಳ್ಳಾಗಿ ಕಾಣತಕ್ಕಂಥದ್ದು, ಅದು ಮಿಥ್ಯೆ. ಆದ್ದರಿಂದ ಮಿಥ್ಯೆಯನ್ನು ತಿರಸ್ಕಾರ ಮಾಡಿ ಸತ್ಯವಾಗಿರತಕ್ಕಂತಹ ಪರಮಾತ್ಮ ತತ್ವದಲ್ಲಿ ನೆಲೆಸಿ ಅನ್ನತಕ್ಕಂಥದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದರ ಮಾತು. ಅಂದಮೇಲೆ ಮಿಥ್ಯಾವಚನವ ನುಡಿವ ಶಂಕರನಿಗೆ ಗದಾಪ್ರಹಾರ ಅಂತ ಹೇಳತಕ್ಕಂಥದ್ದು ಅಸತ್ಯವೇ. ಹೀಗಾಗಿ ಒಂದು ವ್ಯಕ್ತಿ ಖಂಡನೆ ಸರಿಯಲ್ಲ, ಮತ್ತು ಮಿಥ್ಯಾವಚನವನ್ನು ಶಂಕರ ಭಗವತ್ಪಾದರು ನುಡಿಯಲೇ ಇಲ್ಲ, ಆದ್ದರಿಂದ ಹೇಳಿಕೆಯೇ ಸರಿಯಲ್ಲ. ಗುರುಗಳ ಈ ಉತ್ತರದೊಂದಿಗೆ ಇಂದಿನ ಸಂಚಿಕೆ ಮುಕ್ತಾಯ ಆಗ್ತಾ ಇದೆ. ಇವರದ್ದೇ ಇನ್ನೆರಡು ಪ್ರಶ್ನೆಗಳಿವೆ, ಅದನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ವೀಕ್ಷಕರು ನಿಮ್ಮಲ್ಲಿರುವಂತಹ ಇಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಶ್ರೀಮದ್ ಆದಿಶಂಕರರ ಸತ್ಯವಾದವನ್ನ ತಿಳಿಸಿಕೊಟ್ಟಂತಹ ಗುರುಗಳಿಗೆ ಧನ್ಯವಾದವನ್ನ ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು, ನಮಸ್ಕಾರ.